ಎಸ್ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಲಾಗಿದೆ. ಎಸ್ ಮುಳಬಾಗಿಲು ಕ್ಷೇತ್ರದ ಅಭ್ಯರ್ಥಿಯನ್ನ ಬದಲು ಮಾಡಲಾಗಿದೆ. ನಿನ್ನೆ ಮುದ್ದು ಗಂಗಾಧರ್ಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತ್ತು. ಆದರೆ ಅಭ್ಯರ್ಥಿ ಆಯ್ಕೆಗೆ ಸ್ಥಳೀಯ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆದಿನಾರಾಯಣ್ ಅವರನ್ನ ಅಭ್ಯರ್ಥಿಯಾಗಿ ಬದಲಾವಣೆ ಮಾಡಲಾಗಿದೆ. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬದಲಾಗಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಕ್ಷೇತ್ರದ ಅಭ್ಯರ್ಥಿ ನಿನ್ನೆ ಮುದ್ದು ಗಂಗಾಧರ್ಗೆ ಈ ಕ್ಷೇತ್ರದ ಟಿಕೆಟ್ ಅನ್ನು ನೀಡಲಾಗಿತ್ತು. ಆದರೆ ಅಭ್ಯರ್ಥಿ ಆಯ್ಕೆಗೆ ಸ್ಥಳೀಯರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆದಿನಾರಾಯಣ್ ಅವರನ್ನು ಅಭ್ಯರ್ಥಿಯಾಗಿ ಬದಲಾವಣೆ ಮಾಡಲಾಗಿದೆ. ಎಲ್ಲೋ ಒಂದು ಕಡೆ ನೋಡ್ತಾ ಹೋದರೆ ಕಾಂಗ್ರೆಸ್ಗೆ ಇನ್ನೂ ಪಕ್ಕಾ ಕ್ಲಾರಿಟಿ ಸಿಗ್ತಾ ಇಲ್ವಾ ಅಂತ. ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರನ್ನ ನಿಲ್ಲಿಸಬೇಕು ಅನ್ನೋದ್ರ ಕುರಿತಾಗಿ, ಯಾಕಂದರೆ ನಿನ್ನೆ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ಏನು ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿದಂತಹ ಕಾಂಗ್ರೆಸ್ ನಿನ್ನೆ ಬದಲು ಮಾಡುತ್ತೆ. ಸೊ ಇವತ್ತು ಕೂಡ ಮುಳಬಾಗಿಲು ಕ್ಷೇತ್ರದ ಅಭ್ಯರ್ಥಿಯನ್ನು ಬದಲು ಮಾಡಲಾಗಿದೆ. ಸೊ ಸಾಲು ಸಾಲು ಸಭೆಗಳ ಬಳಿಕ ಅಳೆದು ತೂಗಿ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನು ಲಿಸ್ಟ್ ಔಟ್ ಮಾಡಿಕೊಂಡು ಘೋಷಣೆ ಮಾಡಿದರೂ ಕೂಡ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ವಾ? ಏನಾದರೂ ಭಯ ಶುರುವಾಗಿದೆಯಾ? ಬಿಜೆಪಿ ನಮ್ಮ ಅಭ್ಯರ್ಥಿಗಳಿಗಿಂತ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಭಯದಿಂದ ಕೊನೆ ಕ್ಷಣದಲ್ಲಿ ಏನಾದರೂ ಚೇಂಜ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಇರೋದು. ಸೊ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಸಾಲು ಸಾಲು ಸಭೆಗಳನ್ನು ನಡೆಸಿ ಯಾರನ್ನು ನಿಲ್ಲಿಸಬೇಕು, ಯಾರು ಆ ಕ್ಷೇತ್ರದಲ್ಲಿ ಪ್ರಬಲರಾಗಿದ್ದಾರೆ ಅಂತ ಅಳೆದು ತೂಗಿ ಪಟ್ಟಿ ರಿಲೀಸ್ ಮಾಡಿದರೂ ಕೂಡ ಒಂದು ಕಡೆ ಟೆನ್ಷನ್ ಅಂತೂ ಇದ್ದೇ ಇದೆ. ಒಟ್ಟಾರೆಯಾಗಿ ಏನು ಕೋಲಾರ ಜಿಲ್ಲೆ ಮುಳಬಾಗಿಲು ಕ್ಷೇತ್ರದ ಅಭ್ಯರ್ಥಿಯಾಗಿ ನಿನ್ನೆ ಮುದ್ದು ಗಂಗಾಧರ್ ಹೆಸರನ್ನು ಘೋಷಣೆ ಮಾಡಲಾಗುತ್ತೆ. ಆದರೆ ಆ ಭಾಗದಲ್ಲಿ ಇವರ ಆಯ್ಕೆಗೆ ತೀವ್ರ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಆದಿನಾರಾಯಣ್ ಅವರನ್ನ ಅಭ್ಯರ್ಥಿಯಾಗಿ ಇದೀಗ ಬದಲಾವಣೆ ಮಾಡಲಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.